ರಾಯಚೂರು ಸರ್ವೋದಯ ಇ ಟೆಕ್ನೋ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ವತಿಯಿಂದ 67ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕನ್ನಡ ಬಳಸಿ ಕನ್ನಡ ಬೆಳೆಸಿ ಎಂಬ ಘೋಷವಾಕ್ಯದೊಂದಿಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ 75 ಅಡಿಗಳಷ್ಟು ಬೃಹತ್ತಾದ ಕನ್ನಡದ ಧ್ವಜದ ಮೆರವಣಿಗೆಯನ್ನ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ಚಂದ್ರಕಾಂತ್ ಮನ್ನೊಳ್ಳಿ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ಶಾಸಕ ಎ ಪಾಪರೆಡ್ಡಿ, ಕನ್ನಡಾಂಬೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಭಾವಚಿತ್ರ ಹಾಗೂ ಬೃಹತ್ ಗಾತ್ರದ ಕನ್ನಡದ ಧ್ವಜಕ್ಕೆ ಪುಷ್ಪಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸರ್ವೋದಯ ಶಾಲೆಯಿಂದ ಪ್ರಾರಂಭವಾದ ಮೆರವಣಿಗೆ ಮಕ್ಕಲ್ಪೇಟೆ, ಕುಂಬಾರವೋಣಿ, ದೇವಸೂಗೂರು ಬಸ್ ನಿಲ್ದಾಣ, ಚಂದ್ರಮೌಳೇಶ್ವರ ವೃತ್ತ, ಬಸವೇಶ್ವರ ರಸ್ತೆ, ಬ್ರೇಸ್ವಾರ್ ಪೇಟೆ, ವೀರಭದ್ರೇಶ್ವರ ದೇವಸ್ಥಾನ, ವಲ್ಲಭಭಾಯ್ ಪಟೇಲ್ ವೃತ್ತ, ಪಟೇಲ್ ರಸ್ತೆ, ಸರಾಫ್ ಬಜಾರ್, ತೀನ್ ಕಂದಿಲ್, ಬಟ್ಟೆ ಬಜಾರ್, ಮಹಾವೀರ್ ವೃತ್ತ, ಹರಿಹರ ರಸ್ತೆ, ಚಂದ್ರಮೌಳೇಶ್ವರ ವೃತ್ತದಿಂದ ಮರಳಿ ಕುಂಬಾರ ಓಣಿಯ ಮೂಲಕ ಪುನಃ ಶಾಲೆಯನ್ನ ತಲುಪಿತು. ಶಾಲೆಯ ನಿರ್ದೇಶಕ ಪ್ರವೀಣ್ ಮನ್ನೊಳ್ಳಿ ಮಾತನಾಡಿ, ಕನ್ನಡವೆಂಬುವುದು ನಮ್ಮ ರಕ್ತದಲ್ಲಿದೆ. ಪ್ರತಿನಿತ್ಯವೂ ಕನ್ನಡದ ಜಾಗರಣೆಯಾಗಬೇಕಾಗಿದೆ. ಇನ್ನೊಬ್ಬರಿಗೆ ಕನ್ನಡವನ್ನ ಮಾತಾಡಿ ಎಂದು ಹೇಳುವುದಕ್ಕಿಂತ ಮೊದಲು ನಾವು ನಮ್ಮ ಸ್ವಂತ ವ್ಯವಹಾರಗಳನ್ನ ಮಾಡುವಾಗ ಕನ್ನಡದಲ್ಲಿಯೇ ವ್ಯವಹಾರ ಮಾಡಬೇಕಾಗಿದೆ. ನಮ್ಮನ್ನ ನೋಡಿ ಅವರು ಕೂಡ ನಮ್ಮಿಂದ ಹೇಳಿಸಿಕೊಳ್ಳದೆ ಕನ್ನಡ ಮಾತನಾಡಿರಬೇಕು. ಅದು ನಮ್ಮ ಕನ್ನಡದ ಶಕ್ತಿಯಾಗಬೇಕಾಗಿದೆ ಎಂದು ಹೇಳಿದರು. ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶವೇನೆಂದರೆ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ, ಕನ್ನಡ ಬಳಸಿ ಕನ್ನಡ ಉಳಿಸಿ ಅನ್ನೋದು. ನಮ್ಮ ದಿನನಿತ್ಯ ಜೀವನದಲ್ಲಿ ಕನ್ನಡವನ್ನು ನಮಗೆ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ನಾವು ಸೀಮಿತವಾಗಿ ಉಪಯೋಗಿಸ್ಕೊಳ್ತಾ ಇದ್ದೀವಿ. ನಾವು ಕನ್ನಡದಲ್ಲಿ ಮಾತಾಡಿದಾಗ ನಮ್ಮ ಎದುರಿರ್ತಕ್ಕಂಥ ವ್ಯಕ್ತಿ ಕೂಡ ಕನ್ನಡ ಬಳಕೆ ಮಾಡ್ತಾರೆ. ಇದರಿಂದ ಕನ್ನಡ ಬೆಳೆಯುತ್ತೆ ಮತ್ತು ಕನ್ನಡ ಉಳಿಯುತ್ತೆ ಅಂತ ಒಂದು ಹಿತದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳಾದ ಶ್ರೀಮತಿ ಫಹಿರಾ ಬೇಗಂ, ಸದಸ್ಯರಾದ ಪ್ರದೀಪ್ ಮನ್ನೊಳ್ಳಿ, ರಾಜಾ ಶ್ರೀನಿವಾಸ್, ಹಿರಿಯರಾದ ರಮೇಶ್ ಅಜಗರಣಿ, ಶರಣಪ್ಪ ಹುಂಡೇಕಾರ್, ರಾಜು ಗುರ್ಜಾಪುರ್, ಮಲ್ಲಿಕಾರ್ಜುನ್ ಶಿಖರಮಠ, ರವಿ ಗೋನಾಳ್, ಡಾಕ್ಟರ್ ಪ್ರಮೋದ್ ಕುಮಾರ್ ಸೇರಿದಂತೆ ಶಾಲೆಯ ಎಲ್ಲಾ ಶಿಕ್ಷಕ ಶಿಕ್ಷಕಿಯರು, ವಿದ್ಯಾರ್ಥಿ ವಿದ್ಯಾರ್ಥಿಗಳು, ಕನ್ನಡ ಅಭಿಮಾನಿಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು.